ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಳಸಕ್ಕೆ ಹಾಕಿರ್ತಾರಲ್ಲ ಅಕ್ಕಿ, ಅದರಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ದೊಡ್ಡವರು. ಹಾಗಾಗಿ ನಾನಿವತ್ತು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡು ಮತ್ತು ಒಂದು 5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಮತ್ತೆ ಬೇಕಾಗುತ್ತೆ ಅವಾಗ ಮತ್ತೆ ಆ್ಯಡ್ ಮಾಡಿಕೊಳ್ಳೋಣ, ಎಷ್ಟು ಬೇಕಾಗುತ್ತಷ್ಟು. ಈಗ ಸದ್ಯಕ್ಕೆ 2 ಗ್ಲಾಸಷ್ಟು ಆ್ಯಡ್ ಮಾಡಿ ನಾನು ಅದನ್ನು ಒಂದು ಚೂರು ಉಪ್ಪನ್ನು ಹಾಕಿ, ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಬೇಯಿಸಿದ್ದೀನಿ. 75% ಅಷ್ಟು ಬೇಯಿಸಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ನಾನು ಅದಕ್ಕೆ 1/4 kg ಬೆಲ್ಲನ ಪುಡಿ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನಾನು 1/2 ಕಪ್ಪಿಗೆ ನನಗೆ 1/4 kg ಸಾಕು, ಹಾಗಾಗಿ ನಾನು ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ನೀಟಾಗಿ ಕರಗುತ್ತೆ. ಬೆಲ್ಲನ ಮುಂಚೆನೇ ಅಕ್ಕಿ ಜೊತೆನೇ ಹಾಕೋದ್ರಿಂದ ಅದು ಅನ್ನ ನೀಟಾಗಿ ಬೇಯಲ್ಲ. ಹಾಗಾಗಿ ನಾನು 75% ಬೆಂದಾದಮೇಲೆ ನಾನು ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಅದು ಗಟ್ಟಿಗಾಯಿತು ಸ್ವಲ್ಪ ಅನ್ನ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಎಲ್ಲ ಕರಗುತ್ತೆ ನೋಡಿ, ಈ ಕ್ವಾಂಟಿಟಿ ಇದೆ. ಇವಾಗ ಇದನ್ನು ಹಳ್ಳಿ ಕಡೆ ಮಾಡ್ತಾರೆ ಹೆಚ್ಚಿನದಾಗಿ, ಇದನ್ನು ಉಂಡಕ್ಕಿ ಪಾಯಸ, ಗಟ್ಟಕ್ಕಿ ಪಾಯಸ ಅಂತ ಎಲ್ಲ ಕರೀತಾರೆ. ತುಂಬಾ ಸಿಂಪಲಾಗಿ ಆಗುವಂಥದ್ದು ಇದು. ಏನಾದರೂ ಅರ್ಜೆಂಟಿಗೆ ಮಾಡಬೇಕು ಅಂದರೆ, ಯೂಶ್ವಲಾಗಿ ಎಲ್ಲರೂ ಕೂಡ ಸ್ಯಾಟರ್ಡೆ ಕಳಿಸ್ದಲ್ಲಿ ಅಕ್ಕಿನ ಇಟ್ಟಿರ್ತೀರ, ಅದನ್ನು ಖಾರದ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೀಗೆ ಸ್ವೀಟಾಗಿ ಮಾಡಿಕೊಂಡು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಈಗ ನೋಡಿ, ಒಂದು ಕಾಯಿ ಇರುತ್ತಲ್ಲ ಅದರಲ್ಲಿ ಅರ್ಧವನ್ನು ನಾನು ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ, ಸ್ವಲ್ಪ ಹಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಈಗ ಹಚ್ಕೊಂಡಿರೋದು ಏನಕ್ಕೆ ಅಂದರೆ, ಅದು ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ ಪಾಯಸ. ಹಾಗಾಗಿ ನಾನು ಸ್ವಲ್ಪ ಹಚ್ಕೊಂಡು ಸ್ವಲ್ಪ ತುರ್ಕೊಂಡಿದ್ದೀನಿ ಕಾಯಿನ. ಈಗ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀವೇನು ಡ್ರೈ ಫ್ರೂಟ್ಸ್ ಹಾಕೋವಂಥ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಹಾಲು ಹಾಕ್ಕೊಂಡಿಲ್ಲ, ನಾನು ತಿನ್ನಬೇಕಂದ್ರೆ ಹಾಲನ್ನ ಆ್ಯಡ್ ಮಾಡ್ಕೊಳ್ತೀನಿ. ಹಾಲನ್ನ ಕಾಯಿಸ್ಬಿಟ್ಟು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಕ್ಲೋಸ್ ಮಾಡಿ ಮುಚ್ಚಿಲ್ಲನ, ಸ್ವಲ್ಪ ಲೋ ಫ್ಲೇಮಲ್ಲಿ ಮುಚ್ಚಿಯೋದಕ್ಕೆ ಬಿಡೋಣ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು ನೀವು. ನನಗೆ ಈ ಒಂದು ಹದಕ್ಕೆ ಇದ್ದರೆ ಸಾಕು, ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಇಷ್ಟು ಇದ್ದರೆ ಸಾಕು. ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಅದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಇದೆ. ಇದನ್ನು ಬಿಸಿ ಬಿಸಿಯಾಗಿದ್ದಾಗಲೇ ಹಾಲನ್ನ ಹಾಕ್ಕೊಂಡು ತಿನ್ನಬೇಕು, ತುಪ್ಪನ ಹಾಕ್ಕೋಬೇಕು. ಈಗ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿರುವಂಥ ಒಂದು ರೆಸಿಪಿ. ನಿಮಗೆ ಇಷ್ಟ ಆಯಿತು ಅಂದರೆ ನೀವೊಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳು ಬಂದಾಗ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು.